ಇದು ಉಡುಪಿಯ ಇಂದ್ರಾಳಿಯಲ್ಲಿನ ರೈಲ್ವೆ ನಿಲ್ದಾಣ. ಇಲ್ಲಿ ಜನಜಂಗುಳಿ ಇದ್ರೂ ಯಾವುದೇ ತಾಪತ್ರಯವಿಲ್ಲ. ಜನ ತಮ್ಮ ಪಾಡಿಗೆ ತಾವು ರೈಲು ಪ್ರಯಾಣ ಮುಗಿಸಿ ಹೊರಬರ್ತಾ ಇದ್ರೆ ಮುಗಿಬೀಳುವ ರಿಕ್ಷಾ ಚಾಲಕರ ಉಪಟಳವಿಲ್ಲ, ಲಗೇಜು ಎಳೆದುಕೊಳ್ಳುವವರಿಲ್ಲ. ತಮ್ಮ ಪಾಡಿಗೆ ತಾವು ಬಂದು ಬೇಕಾದ ರೀತಿ ತಮ್ಮ ಪಯಣ ಮುಂದುವರೆಸಲು ಎಲ್ಲವೂ ಸುಸಜ್ಜಿತವಾಗಿದೆ. ಯಾವಾಗ್ಲೂ ರೈಲು ಇಳಿದ ಮೇಲೆ ಯಾವ ರೀತಿ ರಿಕ್ಷಾ ಚಾಲಕರನ್ನ ಹ್ಯಾಂಡಲ್ ಮಾಡೋದು ಅನ್ನುವ ಚಿಂತೆ ಪಡಬೇಕಾದ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇದಕ್ಕೆಲ್ಲ ಪರಿಹಾರವಾಗಿ ಸುಮಾರು 2 ತಿಂಗಳಿನಿಂದ ಇಲ್ಲೊಂದು ಪ್ರೀಪೇಡ್ ಆಟೋ ಕೌಂಟರ್ ಸುಸೂತ್ರವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಉಡುಪಿಯ ರೈಲ್ವೆ ಸ್ಟೇಷನ್ ನೋಡಲು ಅಷ್ಟೊಂದು ದೊಡ್ಡದೇನಲ್ಲ. ಜನ ಜಾಸ್ತಿ ಯೂಸ್ ಮಾಡೋ ರೈಲ್ವೆ ಸ್ಟೇಷನ್ ಇದಲ್ಲ ಅಂತ ಅನ್ಸಿದ್ರು ದಿನಕ್ಕೆ ಸುಮಾರು 19 ರೈಲು ಬರುತ್ತವೆ. ಪ್ರಯಾಣಿಕರು ಬರೋಬ್ಬರಿ ಇರ್ತಾರೆ. ಬಂದವರನ್ನು ತನ್ನತ್ತ ಎಳೆದು ಸೆಳೆದು ಆಟೋ ಚಾಲಕರು ದಬ್ಬಾಳಿಕೆ ಮಾಡ್ತಾ ಇದ್ರು, ತಾಕೀತು ಮಾಡ್ತಾ ಇದ್ರು. ಅಲ್ಲದೆ ರಾತ್ರಿ ಸಂದರ್ಭ 1-2 ರೇಟು ಕೇಳಿ ಪ್ರಯಾಣಿಕರನ್ನ ಸತಾಯಿಸ್ತಾ ಇದ್ರು. ಆದ್ರೆ ಈ ಪ್ರೀಪೇಡ್ ಆಟೋ ಸ್ಟ್ಯಾಂಡ್ ನಿಂದಾಗಿ ಪ್ರಯಾಣಿಕರಿಗೆ ಹಾಗೂ ರಿಕ್ಷಾ ಚಾಲಕರಿಗೆ ಭಾರಿ ಅನುಕೂಲವಾಗಿದೆ. ಪ್ರೀಪೇಡ್ ಆಟೋ ಸ್ಟ್ಯಾಂಡ್ ನಿಂದಾಗಿ ರೈಲ್ವೆ ಯಾತ್ರಿಗಳಿಗೆ ಸಹಾಯವಾಗುತ್ತೆ. ಆದ್ರೆ ರಿಕ್ಷಾ ಚಾಲಕರಿಗೇನು ಸಹಾಯ ಅನ್ಕೊಂಡ್ರೆ ಅದಕ್ಕಿಲ್ಲಿದೆ ಉತ್ತರ ನೋಡಿ. ಈ ಪ್ರೀಪೇಡ್ ಆಟೋ ಸ್ಟ್ಯಾಂಡ್ ನಿಂದಾಗಿ ಯಾವುದೋ ಒಬ್ಬ ರಿಕ್ಷಾ ಚಾಲಕ ಮಾಡುವ ರೇಟು ದಬ್ಬಾಳಿಕೆಯಿಂದ ಇಡೀ ರಿಕ್ಷಾ ಚಾಲಕರಿಗೆ ಕಳಂಕ ಉಂಟಾಗ್ತಾ ಇತ್ತು. ಆದ್ರೆ ಈ ಪ್ರೀಪೇಡ್ ನಿಂದಾಗಿ ಯಾವುದೇ ರೀತಿಯ ದುಡ್ಡು ಪ್ರಯಾಣಿಕ ರಿಕ್ಷಾ ಚಾಲಕನ ಕೈಗೆ ನೀಡಬೇಕಂತಿಲ್ಲ. ಬದಲಾಗಿ ಕೌಂಟರ್ನಲ್ಲಿ ಎಲ್ಲ ಲೇವಾದೇವಿ ವ್ಯವಹಾರ ಮುಗಿದಿರುತ್ತೆ. ಪ್ರಯಾಣ ಮಾಡಬೇಕಾದ ರಿಕ್ಷಾ ಏರಿ ಊರಿಗೆ ಸಾಗಿದ್ರಾಯ್ತು. ಅಲ್ಲಿ ಇಳಿದು ರಿಕ್ಷಾ ಚಾಲಕನಿಗೆ ಯಾತ್ರಿಕನು ಕೌಂಟರ್ನಲ್ಲಿ ಪಡೆದ ಟಿಕೆಟ್ ಅನ್ನ ವಾಪಸ್ ಮಾಡಿದ್ರಾಯ್ತು. ಇದರಿಂದಾಗಿ ಎಲ್ಲಾ ರಿಕ್ಷಾ ಚಾಲಕರಿಗೂ ಸಮಾನವಾಗಿ ಗ್ರಾಹಕರು ಸಿಗ್ತಾರೆ. ಈ ಪ್ರೀಪೇಡ್ ಸ್ಟ್ಯಾಂಡ್ಗಾಗಿ ಎಲ್ಲೆಲ್ಲೋ ಅರ್ಜಿಗಳು ಹೋಗಿವೆ. ರೇಟಿನ ನಿಗದಿಗಾಗಿಯೂ ಅಷ್ಟೇ ಓಡಾಟ ಮಾಡಲಾಗಿದೆ. ಆದ್ರೆ ಇದೆಲ್ಲ ಪರಿಶ್ರಮದ ಫಲವಾಗಿ ಇದೀಗ ಸುಸಜ್ಜಿತವಾದ ಕೌಂಟರ್ ಮೈದೆಳೆದು ನಿಂತಿದೆ. ಜನ ಸುಗಮವಾಗಿ ಆಟೋ ಬುಕ್ ಮಾಡಿ ಓಡಾಡ್ತಾ ಇದ್ದಾರೆ. 24 ಗಂಟೆಗಳ ಕಾಲ ಈ ಕೌಂಟರ್ ತೆರೆದಿದ್ದು ಸುಮಾರು 6 ಜನ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ಉಡುಪಿ ರೈಲ್ವೆ ಸ್ಟೇಷನ್ ನಲ್ಲಿ ಗ್ರಾಹಕರು ಖುಷ್, ರಿಕ್ಷಾ ಚಾಲಕರು ಖುಷ್. ವ್ಯವಸ್ಥೆ ಮಾಡಿರೋದ್ರಿಂದ ನಮ್ಗೆಲ್ಲ ಪ್ಯಾಸೆಂಜರ್ ಗಳಿಗೆಲ್ಲ ಒಳ್ಳೇದಾಗಿದೆ, ಅನುಕೂಲನೂ ಆಗಿದೆ. ಮೊದ್ಲೆಲ್ಲ ನಾವು ಬಂದು ಅಲ್ಲಿ ಇಲ್ಲಿ ಆಟೋ ಹುಡುಕ್ತಾ ಇರಬೇಕಿತ್ತು, ಇವಾಗ ಇದು ಮಾಡಿದ್ರಿಂದ ಚೆನ್ನಾಗಿ. ನಾವು ಹುಷಾರಿಗೆ ಉಡುಪಿಯಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಎಂತದೊಂದು ಫೆಸಿಲಿಟಿ ಇರಲಿಲ್ಲ. ಬ್ಯಾಂಗ್ಳೂರಿನಲ್ಲಿ ಮಾತ್ರ ಇತ್ತು. ಎಲ್ಲವೂ ಸುಸಜ್ಜಿತವಾಗಿ ಸುಸೂತ್ರವಾಗಿ ನಡೆಯುತ್ತಿದೆ. ಉಡುಪಿ ರೈಲ್ವೆ ಸ್ಟೇಷನ್ ಮಾದರಿ ಸ್ಟೇಷನ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಿನಲ್ಲಿ ರಿಕ್ಷಾ ಚಾಲಕರ ಈ ಪ್ರಯಾಣಿಕ ಸ್ನೇಹಿ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏನಂತೀರಾ? ಆಶೀಶ್ ಅರಸು, ಉಡುಪಿ, ಸ್ಪಂದನ ನ್ಯೂಸ್.